ಅಯ್ಯಯ್ಯೋ, ಸರ್ಕಾರ ನಮ್ಮ ಐಫೋನ್ ಅನ್ನ ಹ್ಯಾಕ್ ಮಾಡ್ತಿದೆ. ಅಕ್ಟೋಬರ್ 31ಕ್ಕೆ ಇಂಡಿ ಮೈತ್ರಿಕೂಟ ಹಾಕಿದ ಬೊಬ್ಬೆ ಇದು. ಮಹುವಾ ಮೊಯ್ತ್ರಾ, ಶಶಿ ಥರೂರ್, ಪ್ರಿಯಾಂಕಾ ಚತುರ್ವೇದಿ ಹೀಗೆ ಒಂದಿಷ್ಟು ಮಂದಿಯ ಆಪಲ್ ಮೊಬೈಲ್ ಫೋನ್ಗೆ ಒಂದು ಸಂದೇಶ ಬಂದಿದೆ. ಅದರ ಸಾರಾಂಶ ಇಷ್ಟು: ಸರ್ಕಾರಿ ಪ್ರಾಯೋಜಿತ ಗುಂಪುಗಳು ನಿಮ್ಮ ಆಪಲ್ ಖಾತೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇವೆ, ಎಚ್ಚರ. ಇದ್ರ ಬೆನ್ನಲ್ಲೇ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯನ್ನೇ ಕರೆದು ಹೇಳಿದ್ರು, ಕೇಂದ್ರ ಸರ್ಕಾರ ಈಗ ನಮ್ಮ ಐಫೋನ್ ಹ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದೆ, ಏನ್ ಬೇಕಾದ್ರೂ ಮಾಡ್ಲಿ, ನಾವು ಹೆದರಲ್ಲ, ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ ಅಂತ. ಮಗರ್ ಹಮ್ ಡರ್ನೆ ವಾಲೆ ನಹೀ ಹೈ, ಹಮ್ ಲಡ್ನೆ ವಾಲೆ ಲೋಗ್ ಹೈ, ಹಮ್ ಪೀಚೆ ನಹೀ ಹಟೆಂಗೆ. ಜಿತ್ನಿ ಟ್ಯಾಪಿಂಗ್ ಕರ್ನಿ ಹೈ ಕರ್ ಲೋ, ಕೋಯಿ ಫರ್ಕ್ ನಹೀ ಪಡ್ತಾ, ಮುಜೆ ತೋ ಕೋಯಿ ಫರ್ಕ್ ನಹೀ ಪಡ್ತಾ. ಶಿವಸೇನೆಯ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ರು, 20 ವರ್ಷದಿಂದ ನಾನು ಐಫೋನ್ ಉಪಯೋಗಿಸ್ತಿದ್ದೇನೆ, ಹೀಗೆ ಯಾವತ್ತೂ ಮೆಸೇಜ್ ಬಂದಿರಲಿಲ್ಲ. 2024ರಲ್ಲಿ ಸೋಲೋದಕ್ಕೆ ಹೊರಟಿರೋ ಬಿಜೆಪಿ ಹೀಗೆಲ್ಲ ನಾಟಕ ಮಾಡ್ತಿದೆ ಅಂತ. ಅಲ್ಲ ಮೇಡಮ್, ಐಫೋನ್ ಲಾಂಚ್ ಆಗಿದ್ದೆ 2007ರಲ್ಲಿ, ಅದೆಂಗ್ ನೀವು 20 ವರ್ಷದಿಂದ ಬಳಸ್ತಿರೋದು ಅಂತ ನೆಟ್ಟಿಗರು ಕೇಳಿದಂಥ ಪ್ರಶ್ನೆಗೆ ಮೌನವೇ ಉತ್ತರ. ಅದಾನಿ ವಿರುದ್ಧ ಬೇಕಾದ ಪ್ರಶ್ನೆ ಕೇಳೋಕೆ ತಮ್ಮ ಸಂಸತ್ತಿನ ಪ್ರಶ್ನೋತ್ತರ ವೇದಿಕೆಯ ಪಾಸ್ವರ್ಡನ್ನೇ ಉದ್ಯಮಿಯೊಬ್ಬರಿಗೆ ಕೊಟ್ಟು ಈಗ ಅದೇನು ವಿಷಯನೇ ಅಲ್ಲ ಅನ್ನುವಂತೆ ಆಡ್ತಿರೋ ಮಹುವಾ ಮೊಯ್ತ್ರಾ ಅವರಿಗೂ ಕೂಡ ಮೆಸೇಜ್ ಹೋಗಿದೆಯಂತೆ. ಅದಿರಲಿ, ಇಷ್ಟೆಲ್ಲ ಬೆಂಕಿ ಹೊತ್ತಿಸಿದ ಮೇಲೆ ಆಪಲ್ ಹೇಳ್ತು, ನಾವು ಸರ್ಕಾರಿ ಪ್ರಾಯೋಜಿತ ಗುಂಪುಗಳು ಅಂತ ಹೇಳಿರೋದು ಯಾವುದೇ ಒಂದು ದೇಶದ ಸರ್ಕಾರವನ್ನು ಉದ್ದೇಶಿಸಿ ಅಲ್ಲ. ಅವ್ರು ಯಾರಾದರೂ ಆಗಿದ್ದಿರ್ಬೋದು, ಅವ್ರು ಯಾವ ದೇಶ ಯಾವ ಸರ್ಕಾರದ ಪ್ರಾಯೋಜಿತರು ಅಂತ ನಾವು ಬಹಿರಂಗ ಪಡಿಸೋಲ್ಲ, ಯಾಕಂದ್ರೆ ಅವರು ಎಚ್ಚೆತ್ಕೊಂಡು ಬಿಡ್ತಾರೆ. ಅಲ್ಲದೆ ಹೀಗೆ ಅಲರ್ಟ್ ಬಂದಿದ್ದೆಲ್ಲ ನಿಜವಾಗಿರಬೇಕು ಅಂತೇನೂ ಇಲ್ಲ. ಹೀಗೆಲ್ಲ ಆಪಲ್ ಕಂಪನಿ ತಿಪ್ಪೆ ಸಾರಿಸಿದೆ. ಐಟಿ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ರು, ಈ ಮೆಸೇಜ್ ಆಪಲ್ ಕಡೆಯಿಂದ 150 ದೇಶಗಳ ಬೇರೆ ಬೇರೆ ಬಳಕೆದಾರರಿಗೂ ಹೋಗಿದೆ, ಹೀಗಿರುವಾಗ ಇದರಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸೋದು ಯಾಕೆ ಅಂತ. ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ, ನಾವು ಖಂಡಿತ ಇದರ ಸಮಗ್ರ ವಿಚಾರಣೆ ಮಾಡ್ತೇವೆ, ಆ ವಿಚಾರಣೆಯಲ್ಲಿ ಮಾಹಿತಿ ಸುರಕ್ಷತೆ ದೃಷ್ಟಿಯಿಂದ ತಾನು ಬಹಳ ಸುರಕ್ಷಿತ ಅಂತ ಹೇಳ್ಕೊಂಡಿರೋ ಆಪಲ್ ವ್ಯವಸ್ಥೆಯಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದರ ವಿಚಾರಣೆಯೂ ಆಗಲಿಕ್ಕಿದೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಸ್ಥಿರ ಸರ್ಕಾರ ಇದ್ರೆ ತಮ್ಮ ಚೌಕಾಶಿಗೆ ಬೆಲೆ ಇರೋದಿಲ್ಲ ಅಂತ ಮನಗಂಡಿರೋ ಜಾಗತಿಕ ಶಕ್ತಿಗಳು ಜಾರ್ಜ್ ಸೊರೋಸ್ ತರದ ಉದ್ಯಮಿಗಳ ಮೂಲಕ ಭಾರತದಲ್ಲಿ ಅಧಿಕಾರ ಬದಲಾವಣೆಗೆ ಪ್ರಯತ್ನ ಪಡ್ತಾ ಇರೋದು, ಮತ್ತದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ವಿದೇಶಿ ವೇದಿಕೆಗಳಲ್ಲಿ ಭಾರತಕ್ಕೆ ವಿದೇಶದ ಮಧ್ಯಪ್ರವೇಶವನ್ನ ಸ್ವಾಗತಿಸ್ತಾ ಇರೋದು, ಇವೆಲ್ಲ ಎಲ್ರಿಗೂ ಗೊತ್ತಿರೋದೆ. ಈಗ ಆಪಲ್ ಮತ್ತು ಇಂಡಿ ಮೈತ್ರಿಕೂಟ ಸೇರಿಕೊಂಡು ಹೀಗೊಂದು ಪ್ರಯತ್ನವನ್ನು ಮಾಡಿದವ ಅನ್ನೋದು ಸದ್ಯಕ್ಕೆ ಎದ್ದಿರೋ ಸಂಶಯ.